ಕನ್ನಡ ಸಾಹಿತ್ಯ ಪರಿಷತ್ತಿನ 105ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಇಂದು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ಆಚರಣೆ ಮಾಡಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ರಂಗಭೂಮಿ ಕಲಾವಿದರಾದ ಮಾಸ್ಟರ್ ಈರಣ್ಣಯ್ಯರವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನ ಸಲ್ಲಿಸಿದರು. ನಂತರ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ತೈಲೂರು ವೆಂಕಟಪ್ಪ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡಿದರು. ನಾನು ಸಹ ಸಾಹಿತ್ಯ ಪರಿಷತ್ತು 1915 ಆಗಿದೆ ಅಂತ ನಾವು ಹಾಗೆ ಭಾಷಣ ಮಾಡಿಕೊಂಡೇ ಬರ್ತಾ ಇದ್ದೀವಿ. ಹೇಗಾದರೂ ಇರಲಿ ಅಂದ್ಬಿಟ್ಟು ಬೆಳಿಗ್ಗೆ ಸುಮ್ಮನೆ ಆ ಸಾಹಿತ್ಯ ಪರಿಷತ್ತಿನ ಪುಸ್ತಕವನ್ನು ತಿರುವಾಕಿದೆ. ಬಹುಶಃ ಆ ಮಹನೀಯರ ಆ ದೂರದೃಷ್ಟಿ ಇವತ್ತು ನಮ್ಮೆಲ್ಲರೂ ಇಲ್ಲಿಗೆ ತಂದು ಇರಿಸಿದೆ. ಯಾವುದೇ ಒಂದು ಸರ್ಕಾರ ಅಥವಾ ರಾಜರ ಆಡಳಿತದಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಜೊತೆ ಜೊತೆಯಾಗಿ ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥ ಒಂದು ಘಟನಾವಳಿಗಳನ್ನು ನಾವು ಚರಿತ್ರೆಯಲ್ಲಿ ಮತ್ತು ಇತ್ತೀಚಿನ ಮಹಾರಾಜರ ಆಡಳಿತದಲ್ಲಿ ನಾವು ನೋಡಿದ್ದೇವೆ. ಹಾಗೆ ಮೈಸೂರ ಮಹಾರಾಜರ ಆಡಳಿತದಲ್ಲೂ ಸಹ ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ಏನೆಲ್ಲ ಅನಾಹುತಗಳು ಆಗ್ತಾ ಇವೆ. ಆದರೆ ಮೈಸೂರು ಮಹಾರಾಜರ ಮತ್ತು ಅಲ್ಲಿಯ ದಿವಾನರ ಒಂದು ದೂರದೃಷ್ಟಿಯಲ್ಲಿ ಕಾರ್ಯಕ್ರಮದಲ್ಲಿ ರವಿಕುಮಾರ್ ಚಾಮಲಾಪುರ, ಮೀರಾ ಶಿವಲಿಂಗಯ್ಯ, ಜಿಟಿ ವೀರಪ್ಪ, ರಾಮಲಿಂಗಯ್ಯ, ಶಂಕರನಾರಾಯಣ ಭಟ್ ಸೇರಿದಂತೆ ಇತರರು ಭಾಗವಹಿಸಿದರು.